ಇವತ್ತಿನ ಮಾಗಡಿ ವಿಧಾನಸಭಾ ಕ್ಷೇತ್ರದ ಒಂದು ಕಡೆ ಪಂಚರತ್ನ ಯಾತ್ರೆ, ಇನ್ನೊಂದು ಕಡೆ ಮಾಗಡಿಯ ಕೆಂಪೇಗೌಡರ ಒಂದು ಜನ್ಮಸ್ಥಳದಲ್ಲಿ ಇವತ್ತು ಕುಮಾರಣ್ಣರ ಇವತ್ತು 64ನೇ ವರ್ಷದ ಬರ್ತ್ಡೇ ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ಒಂದು ಸಂತೋಷದ ವಿಷಯ ಅಂತ ಹೇಳಬೇಕಾಯ್ತು. ಈ ರಾಜ್ಯದಲ್ಲಿ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ನಮ್ಮ ಪುಟ್ಟರಾಜ್ ಅಣ್ಣಿಂದ ಹಿಡಿದು ಮಹೇಶ್ ಅಣ್ಣಿಂದ ಹಿಡಿದು ಮಂಜಣ್ಣರಿಂದ ಹಿಡಿದು ನಮ್ಮ ಎಲ್ಲ ಶಾಸಕರ ಮಿತ್ರರಿಗೆ ವಂದಿಸಿ ಈ ವೇದಿಕೆಯಲ್ಲಿರುವ ಮುಖಂಡರಿಗೆ ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರಿಗೆ ತಾಯಂದಿರಿಗೆ ವಂದಿಸಿ ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಮಂಜಣ್ಣಂತ ಶಾಸಕರಿರೋದು ನಿಜಕ್ಕೂ ಸಂತೋಷ ಅಂತ ಹೇಳಬೇಕಾಯ್ತು. ಮೊನ್ನೆ ಕುಮಾರಸ್ವಾಮಿಯವರು ಮಂಜಣ್ಣವರು ಒಂದು ಮಾತು ಹೇಳಿದರು, ಮಾಗಡಿಯಿಂದ ಮಾಗಡಿ ಹುಲಿಯೂರ್ದುರ್ಗ ಮತ್ತೆ ನಾಗಮಂಗಲ ಇವತ್ತು ನಾಗಮಂಗಲದಿಂದ ಕೆ ಆರ್ ಪೇಟೆ ಬೇರಿಯಾ ಸಾಲಿಗ್ರಾಮ ಮಹೇಶ್ವರ ಇದ್ದಾರೆ, ಕುಶಾಲನಗರದವರೆಗೆ ಸುಮಾರು 3.5 ಸಾವಿರ ಕೋಟಿ ರಸ್ತೆನ ಇವತ್ತು ನಿರ್ಮಾಣ ಮಾಡದಿದ್ದರೆ ಅದು ಕುಮಾರಸ್ವಾಮಿಯರ ಒಂದು ಸರ್ಕಾರ, ಕುಮಾರಸ್ವಾಮಿಯರ ಒಂದು ಆದೇಶದಿಂದ ಅಂತ ಹೇಳಬೇಕಾಗಿ. ಮತ್ತು ಇದಲ್ಲದೆ ಬೆಂಗಳೂರಿಂದ ಮಾಗಡಿ ಬರಬೇಕಾದ್ರೆ ಹೆಂಗಿತ್ತು ರಸ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತು ನಾನಿದ್ದಾಗ ಆ ಮಾಗಡಿಯ ರಸ್ತೆನ ಯಾವ ರೀತಿ ಬೆಂಗಳೂರು ಮಾಗಡಿ ರಸ್ತೆಗೆ ಯಾವ ರೀತಿ ಎಷ್ಟು ಅಪಘಾತಗಳಾಗ್ತಾ ಇದ್ದು ಅದನ್ನೆಲ್ಲ ನೇರ ಮಾಡಿದ್ದು ಯಾರು ಇದ್ರೆ ಅದು ಕುಮಾರಣ್ಣರ ಸರ್ಕಾರದಲ್ಲಿ ಅಂತ ಹೇಳಬೇಕಾಯ್ತು. ಇವತ್ತು ಸುಮಾರು 400 ಕಿಲೋಮೀಟರ್ ರಸ್ತೆಗಳನ್ನ ಇವತ್ತು ನಮ್ಮ ಲೋಕೋಪಯೋಗಿ ಇಲಾಖೆ ರಸ್ತೆಗಳನ್ನ ಮಂಜಣ್ಣರು ಏನು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸುಮಾರು 400 ರಿಂದ 450 ಕಿಲೋಮೀಟರ್ ರಸ್ತೆಗಳನ್ನ ನಾವು ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದೀವಿ. ಅದೇ ರೀತಿ ಇವತ್ತು ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಏನಾದ್ರು ರಾಜ್ಯದಲ್ಲಿ ಒತ್ಕೊಟ್ಟಂತ ಯಾರು ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿಯವರು ಅಂತ ಹೇಳಬೇಕಾಯ್ತು. 50 ವರ್ಷದಲ್ಲಿ 48 ಜೂನಿಯರ್ ಕಾಲೇಜ್ ತಾಲೂಕು ಕೇಂದ್ರಗಳಲ್ಲಿ ಕಾಲೇಜ್ ಇರಲಿಲ್ಲ, ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಇರಲಿಲ್ಲ, ಸುಮಾರು 1500 ಪ್ರಥಮ ದರ್ಜೆ PU ಹೈಸ್ಕೂಲ್ಗಳಿರ್ಬೋದು, 600 PU ಕಾಲೇಜ್ ಇರ್ಬೋದು, ಸುಮಾರು 280 ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು. ಕಾಲೇಜ್ ಜೊತೆಗೆ ಸುಮಾರು 5000 ಕೋಟಿ ಹಣ ಕೊಟ್ಟಂತ ಯಾರು ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿಯವರು ಅಂತ ಹೇಳಬೇಕಾಯ್ತು. ಮತ್ತೆ ಅದೇ ರೀತಿ ಇವತ್ತು ಶಿಕ್ಷಣಕ್ಕೆ ಕಾಲೇಜ್ ಮಂಜೂರಾತಿಗಳ ಜೊತೆಗೆ ಬೋಧಕ ಹುದ್ದೆಗಳನ್ನು ಮಂಜೂರಾತಿ ಮಾಡಿದಂತ ಮುಖ್ಯಮಂತ್ರಿ ಅದು ಕುಮಾರಸ್ವಾಮಿಯವರು ಅಂತ ಹೇಳಬೇಕಾಯ್ತು. ಮತ್ತಿವತ್ತು ಇದಲ್ಲದೆ ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ 50 ವರ್ಷದಲ್ಲಿ ಆಗ್ದಲೇ ಇರೋಂಥ ವಿದ್ಯುತ್ ಇಲಾಖೆಯಲ್ಲಿ ನಾನು ವಿದ್ಯುತ್ ಮಂತ್ರಿ ಇದ್ದಂತ ಕಾಲದಲ್ಲಿ ಸುಮಾರು 6 ಸಬ್ಸ್ಟೇಷನ್ ಇರ್ಬೋದು, ಒಂದು 220 ಸ್ಟೇಷನ್ ಇರ್ಬೋದು. ಇವತ್ತು 50 ವರ್ಷದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಆಗಿದ್ರೆ ಅದು ಕುಮಾರಣ್ಣರ ಸರ್ಕಾರ, ನಮ್ಮ ಮಂಜಣ್ಣರ ಶಾಸಕರ ಒಂದು ನೇತೃತ್ವದಲ್ಲಿ ಅಂತ ಹೇಳಬೇಕಾದ್ರೆ. ಮತ್ತಿವತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇಂಧನ ಇಲಾಖೆ ನಾನೇ ಮಂತ್ರಿ ಇದ್ದೆ, ಒಂದು ಬಿಡುಗಾಸನ್ನು ನಾವು ಅವತ್ತು ಹೆಚ್ಚಿಗೆ ಮಾಡಿಲ್ಲ, ರೈತರ ಮೇಲೆ ಏನಾದ್ರು ಹೊರೆ ಮಾಡಿದೀವ? ಇವತ್ತು ಈ ಸರ್ಕಾರ ಬಂದ ಮೇಲೆ ಸುಮಾರು ಹತ್ತರಿಂದ ಹದಿನೈದು ಬಾರಿ ಇವತ್ತು ಇಂಧನ ಇಲಾಖೆಯ ರೇಟ್ಗಳನ್ನ ಇವತ್ತು ಎಷ್ಟು ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡಬೇಕಾದ ಕುಟುಂಬ, ಸುಮಾರು 1200 ಕೋಟಿ ರೂಪಾಯಿನ ಪ್ರತಿ ಹಳ್ಳಿಗೆ ಇಂಧನ ಇಲಾಖೆಯಲ್ಲಿ ನಾವು ಪ್ರತಿ ಮನೆ ಮನೆಗೆ ರಾಜೀವ್ ಗಾಂಧಿ ವಿದ್ಯುತ್ ಕರ್ಡ್ ಯೋಜನೆಯಲ್ಲಿ ವಿದ್ಯುತ್ ಕೊಟ್ಟಂತ ಏನಾದ್ರು ಸರ್ಕಾರ ಇದ್ರೆ ಅದು ಕುಮಾರಸ್ವಾಮಿಯವರ ಸರ್ಕಾರ ಅಂತ ಹೇಳಬೇಕಾಯ್ತು. ಇದೇ ಬೆಂಗಳೂರಿಗೆ ಸಂಬಂಧಪಟ್ಟಂತ ಕಂಪ್ನಿ ಏನ್ ಮಾಗಡಿ ಇದೆ ಬೆಂಗಳೂರಿಗೆ ಬೆಸ್ಕಮ್ಮಿ ಸಂಬಂಧಪಟ್ಟಂತ ಕಂಪ್ನಿ ಸುಮಾರು 500 ಕೋಟಿ ರೂಪಾಯಿ FD ಇಟ್ಟಿದ್ದೆ. ಇವತ್ತೇನಾಗಿದೆ? ಇಂಧನ ಇಲಾಖೆ ದಿವಾಳಿ ಆಗಿದೆ. ಕೆಲವೇ ದಿನದಲ್ಲಿ ಖಾಸಗಿಯರ ಹಿತಕ್ಕೆ ಸಿಕ್ಕುವಂತ ಪರಿಸ್ಥಿತಿ ಇದೆ ಅಂತ ಹೇಳಬೇಕಾಯ್ತು.
ಇವತ್ತು ನಾನು ಹೇಳೋದಿಷ್ಟೇ, ನಾನು ಹೆಚ್ಚಿಗೆ ಹೇಳಲ್ಲ. ನಮ್ಮ ಮಂಜಣ್ಣರಂತ ಒಬ್ಬ ಪ್ರಾಮಾಣಿಕ, ಒಬ್ಬ ರೈತರ ಪರವಾಗಿ, ಬಡವರ ಪರವಾಗಿ ಹೋರಾಟ ಮಾಡೋ ಒಬ್ಬ ಶಾಸಕ ಯಾರು ಇದ್ರೆ ಅದು ನಮ್ಮ ಮಂಜಣ್ಣರು ಅಂತ ಹೇಳಬೇಕಾಗತ್ತೆ. ಅದರಿಂದ ದಯಮಾಡಿ 2023 ಕುಮಾರಣ್ಣರ ಈ ರಾಜ್ಯದಲ್ಲಿ ಇವತ್ತು ಏನು, ಅವರು ಆರೋಗ್ಯವನ್ನು ಲೆಕ್ಕಿಸದಲ್ಲೇ ಇವತ್ತು ಒಂದು ರೈತರಿಗೆ ಪಂಚರತ್ನಯಾತ್ರೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತು ರೈತರ ಸಾಲ 25,000 crore ಮೋದಿಯ ಸಾಲ ಸೇರಿಸಿ, ಮೋದಿ ಬ್ಯಾಂಕಿನ ಸಾಲ ಸೇರಿಸಿ ಏನಾದ್ರು ಮಾತು ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ 25,000 crore ಸಾಲ ಮನ್ನಾ ಮಾಡಿದಂತ ಯಾರು ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿಯವರು ಅಂತ ಹೇಳಬೇಕಾದ. ಇವತ್ತು ಅದೇ ರೀತಿ ಮಾತು ಕೊಟ್ರೆ ಕುಮಾರಸ್ವಾಮಿಯವರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಒಂದು ಜನ ಇವತ್ತಿದೆ ರಾಜ್ಯದಲ್ಲಿ. ಅದರಿಂದ ಇವತ್ತು ಅವ್ರಿಗೇನಾಗಿದೆ ಅಂದ್ರೆ, ಇವತ್ತು ಬಡವರ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು, ಬಡವರ ಮಕ್ಕಳಿಗೆ ನಮ್ಮ ಆರೋಗ್ಯ ಭಾಗ್ಯ ಮಾಡಬೇಕು, ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಕುಮಾರಸ್ವಾಮಿಯವರು ಏನು ಕಳೆದ ಆರೋಗ್ಯವನ್ನು ಲೆಕ್ಕಿಸದೆ 90 ಇವತ್ತು 120 ಕಾರ್ಯಕ್ರಮನ 125 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಮಾಗಡಿಯಿಂದ ಮತ್ತೆ ಪುನರಾರಂಭ ಮಾಡಿದ್ದಾರೆ. ಅವರ ಹುಟ್ಟದ ಹಬ್ಬ ಇವತ್ತು ಮಾಗಡಿನಲ್ಲಿ ನಡೀತಾ ಇರೋದು ನಿಜಕ್ಕೂ ಒಂದು ನನಗೆ ಸಂತೋಷದ ವಿಷಯ ಅಂತ ಹೇಳಬೇಕಾದ. ಏಕೆಂದ್ರೆ ಇವತ್ತು ಮಂಜಣ್ಣರು ಮತ್ತು ಶ್ರೀಮತಿಯರು ಇಬ್ರು ಸೇರಿ ಇವತ್ತು ಇಂಥ ಒಂದು ಬೃಹತ್ ಸಭೆಯಲ್ಲಿ ಇವತ್ತು ಕುಮಾರಣ್ಣರ ಹುಟ್ಟಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಕೊಡಲಿ. ಅದೇ ರೀತಿ ಇವತ್ತು ಮಾಗಡಿ ಕೆಂಪೇಗೌಡರು, ಇತಿಹಾಸ ಇರುವಂತ ಒಬ್ಬ ಕೆಂಪೇಗೌಡರ ನೆಲದಲ್ಲಿ ಇವತ್ತು ಮಂಜಣ್ಣರಂತ ಒಬ್ಬ ಪ್ರಾಮಾಣಿಕ ಶಾಸಕರನ್ನ ಇವತ್ತು ಮಾಡಿರೋದು ನಿಜಕ್ಕೂ ಸಂತೋಷ ಅಂತ ಹೇಳಿ, ಮಂಜಣ್ಣರಿಗೆ ಭಗವಂತ ಆರೋಗ್ಯ ಕೊಟ್ಟು 2023 ಅತಿ ಹೆಚ್ಚಿನ, ಕಳೆದ ಸಾರಿ ಏನು 50,000 ಮತಗಳ ಅಂತರದಿಂದ ಗೆಲ್ಲಿಸಿದಿರಿ, ಅದೇ ರೀತಿ ಇವತ್ತು ಮಂಜಣ್ಣರನ್ನ 50,000 ಮತಕ್ಕಿಂತ ಹೆಚ್ಚಿಗೆ ಗೆಲ್ಲಿಸಬೇಕು. ಒಬ್ಬ ಪ್ರಾಮಾಣಿಕದ ಶಾಸಕರು ಅಂದ್ರೆ ಮಂಜಣ್ಣ ಅಂತ ಹೇಳಬೇಕಾಗುತ್ತೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ, ಕುಮಾರಣ್ಣರಿಗೆ ಆರೋಗ್ಯ ಕೊಡಲಿ ದೇವರು ಅಂತ ಹೇಳಿ, ಈ ವೇದಿಕೆಯಲ್ಲಿರುವ ಮುಖಂಡರಿಗೆ, ನಮ್ಮ ಎಲ್ಲ ರೈತಾಪಿ ಬಂಧುಗಳಿಗೆ, ಹಿರಿಯರಿಗೆ, ತಾಯಂದಿರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.